ನೀವ್ ನೋಡ್ತಾ ಇದ್ದೀರಾ ಫಿಲ್ಮಿ ಬಿಟ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇನ್ನೂ ಮುಗ್ದಿಲ್ಲ ಕಿಚ್ಚ ಸುದೀಪ್ ವಿರುದ್ಧ ಬಿಗ್ ಬಾಸ್ ವೀಕ್ಷಕರ ಟ್ವಿಟರ್ ಸಮರ. ಕಳೆದ ಶನಿವಾರ ಪ್ರಸಾರವಾದ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ಪ್ರಥಮ್ ಸಂಜನಾ ಭುವನ್ ತ್ರಿಕೋನ ಪ್ರೇಮಕತೆಯ ವಿವಾದವನ್ನು ಇತ್ಯರ್ಥ ಮಾಡದೆ ಪ್ರಥಮ್ ಇಮೇಜ್ನ ಡ್ಯಾಮೇಜ್ ಮಾಡುತ್ತಿದ್ದಾರೆ ಎಂಬ ಕಾರಣಕ್ಕೆ ಬಿಗ್ ಬಾಸ್ ಹೋಸ್ಟ್ ಕಿಚ್ಚ ಸುದೀಪ್ ವಿರುದ್ಧ ಕಲರ್ಸ್ ಕನ್ನಡ ಅಫಿಷಿಯಲ್ ಫೇಸ್ಬುಕ್ ಪೇಜ್ನಲ್ಲಿ ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೀಗ ಟ್ವಿಟರ್ನಲ್ಲೂ ಸುದೀಪ್ ವಿರುದ್ಧ ಬಿಗ್ ಬಾಸ್ ವೀಕ್ಷಕರು ಸಮರಕ್ಕೆ ಇಳಿದಿದ್ದಾರೆ. ಕಿಚ್ಚ ಸುದೀಪ್ ಅವರಿಗೆ ನೇರವಾಗಿ ಪ್ರಶ್ನೆಗಳ ಬಾಣನೆ ಬಿಡ್ತಿದ್ದಾರೆ ನಮ್ಮ ವೀಕ್ಷಕರು. ಶನಿವಾರದ ಎಪಿಸೋಡ್ನಿಂದ ವೀಕ್ಷಕರು ಫುಲ್ ಅಪ್ಸೆಟ್ ಆಗಿದ್ದಾರೆ. ಪ್ರಥಮ್ಗೆ ನೀವು ನ್ಯಾಯ ಕೊಡಿಸ್ತೀರಾ ಅಂತ ಭಾವಿಸಿದ್ವಿ, ನಿಮ್ಗೆ ಸತ್ಯ ಗೊತ್ತಿತ್ತು, ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಪ್ರಥಮ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ವೀಕ್ಷಕರೊಬ್ರು ಸುದೀಪ್ಗೆ ನೇರ ಬಾಣ ಬಿಟ್ಟಿದ್ದಾರೆ. ಅದಕ್ಕೆ ಸುದೀಪ್ ಹೇಳ್ತಾರೆ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಿದೆ, ಆದರೆ ನಾನು ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ. ಇನ್ನೊಬ್ರು ಇನ್ನೊಂದು ಥರ ಪ್ರಶ್ನೆ ಕೇಳ್ತಾರೆ, ಪ್ರಥಮ್ ಮೇಲೆ ಕೋಪಗೊಳ್ಳೋ ಬದಲು ನೀವು ಧನ್ಯವಾದ ತಿಳಿಸ್ಬೇಕು, ಯಾಕಂದರೆ ಅವರು ಅವಳ ನಿಜವಾದ ಬಣ್ಣನ ಬಯಲು ಮಾಡಿದ್ರು, ಆಕೆ ಏನು ಸ್ಕೂಲ್ಗೆ ಹೋಗೋ ಹುಡುಗಿ ಅಲ್ಲ ಅಂತ. ಇದಕ್ಕೆ ಸುದೀಪ್ ಕೊಟ್ಟ ಉತ್ತರ ಏನು ಗೊತ್ತಾ, ಸರ್ ನಾನು ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತಿದೆ, ನೀವು ಅದನ್ನು ಗೌರವಿಸಬೇಕು, ಶೋ ಬಗ್ಗೆ ಜಡ್ಜ್ಮೆಂಟಲ್ ಆಗಬೇಡಿ, ಅದ್ರ ಬದಲು ಎಂಜಾಯ್ ಮಾಡಿ ಅಂತಾರೆ. ಜಡ್ಜ್ಮೆಂಟಲ್ ಆಗಬೇಡಿ ಅಂತ ಸುದೀಪ್ ಹೇಳಿದ್ದಕ್ಕೆ ಮತ್ತೋರ್ವ ವೀಕ್ಷಕರೊಬ್ಬರು ಜನ ಜಡ್ಜ್ಮೆಂಟಲ್ ಆಗೋದನ್ನು ನಿಲ್ಲಿಸಿದ್ರೆ ಯಾರೂ ಓಟ್ ಮಾಡಲ್ಲ ಅಂತ ತಿರುಗುಬಾಣ ಬಿಟ್ಟಿದ್ದಾರೆ. ವ್ಯಂಗ್ಯ ಪ್ರತಿಕ್ರಿಯೆ ನೀಡಿದ ವೀಕ್ಷಕರ ಅಭಿಪ್ರಾಯಕ್ಕೆ ಕಿಚ್ಚ ಸುದೀಪ್ ನೀಡಿರುವ ಪ್ರತಿಕ್ರಿಯೆ ಇದು, ಬಿಗ್ ಬಾಸ್ನಲ್ಲಿ ಪ್ರತಿ ಸ್ಪರ್ಧಿಗೆ ಎಷ್ಟು ಓಟ್ ಬರುತ್ತದೆ ಅಂತ ನೀವು ಯಾಕೆ ಬಹಿರಂಗಪಡಿಸಲ್ಲ, ಪ್ಲೀಸ್ ಕ್ಲಾರಿಫೈ ಮಾಡಿ ಅಂತ ಮತ್ತೊಬ್ರು ಕೇಳ್ತಾರೆ. ಅದಕ್ಕೆ ಸುದೀಪ್ ಹೇಳ್ತಾರೆ, ನಾನು ಕಾರ್ಯಕ್ರಮದ ಹೋಸ್ಟ್ ಅಷ್ಟೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಲರ್ಸ್ ವಾಹಿನಿಗೆ ಇಮೇಲ್ ಮಾಡಿ, ಅವರನ್ನ ಪ್ರಶ್ನೆ ಮಾಡೋ ಎಲ್ಲಾ ಅಧಿಕಾರ ನಿಮಗೆ ಇದೆ, ಹಾಗೆ ಅವರಿಗೆ ಉತ್ತರಿಸೋ ಅಧಿಕಾರ ಕೂಡ ಇದೆ. ವೀಕೆಂಡ್ ಬಂದ್ರೆ ಬರೀ ಬೈಗಳ ಅವನ ಮೇಲೆ, ಪಾಪ ಸಲ್ಮಾನ್ ಖಾನ್ ಆದ್ರೆ ಯಾರನ್ನೂ ಕೇರ್ ಮಾಡದೆ ಬೈತಾರೆ, ಅದು ನಿಜವಾದ ಆಟ, ನಿಮ್ದು ಬರೀ TRP ಗಿಮಿಕ್ ಅಂತ ತೂರಿ ಬಂದ ಪ್ರಶ್ನೆಗೆ ಸುದೀಪ್ ಕೊಟ್ಟ ಉತ್ತರ, ನಾನು ಸಲ್ಮಾನ್ ಖಾನ್ ಅಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಸುದೀಪ್. ಓಟ್ ಪ್ರಕಾರ ತಗೊಂಡ್ರೆ ಸಂಜನಾ ಭುವನ್, ಮಾಳವಿಕಾ, ಶಾಲಿನಿ, ಮೋಹನ್ ಮತ್ತು ಶೀತಲ್ ಯಾವತ್ತೋ ಹೋಗ್ತಿದ್ರು, ಇದೆಲ್ಲ ಫಿಕ್ಸ್ ಆಗಿದೆ ಎಂಬುದು ವೀಕ್ಷಕರ ಅಭಿಪ್ರಾಯ. ಗೇಮ್ ಫಿಕ್ಸ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಶೋ ಯಾಕೆ ನೋಡ್ತೀರಾ ಅಂತಲೂ ಟ್ವೀಟ್ ಮಾಡಿದ್ದಾರೆ ಸುದೀಪ್. ಒಟ್ನಲ್ಲಿ ನಮ್ಮನ್ನ ಬಕ್ರ ಮಾಡ್ತಿದ್ದಾರೆ ಅಷ್ಟೇ, ನೀವು ಮಾಡಿದ್ದೇ ಸರಿ ಅಲ್ವಾ ಅಂತ ದಿಲೀಪ್ ಗೌಡರ್ ಅವರು ಕೇಳಿದ ಪ್ರಶ್ನೆಗೆ ಸುದೀಪ್ ಹೇಳಿದ್ದು ಹೀಗೆ, ನನಗೆ ಪ್ರಾಬ್ಲಮ್ ಏನು ಅನ್ನೋದೇ ಅರ್ಥ ಆಗ್ತಿಲ್ಲ, ನಾನು ಹೋಸ್ಟ್ ಮಾಡ್ತಿರೋದೇ ಪ್ರಾಬ್ಲಮಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸುದೀಪ್. ಸುದೀಪ್ ಕೊಟ್ಟ ರಿಯಾಕ್ಷನ್ಗೆ ಈ ರೀತಿ ಹೇಳೋದು ತಪ್ಪು ಸರ್, ಜನ ನೋಡ್ತಿರೋದಕ್ಕೆ ನಿಮ್ಮ ಶೋಗೆ ದುಡ್ಡು ಬರೋದು, ಆಗಲೇ TRP ಸಿಗೋದು, ಒಬ್ಬನ್ನ ಟಾರ್ಗೆಟ್ ಮಾಡಿ ಬೈಯೋದು ತಪ್ಪು ಅಲ್ವಾ ಸರ್ ಅಂತ ಪುನಃ ದಿಲೀಪ್ ಗೌಡ ಪ್ರಶ್ನೆ ಕೇಳಿದ್ದಾರೆ. ಒಟ್ಟಿನಲ್ಲಿ ಪ್ರಥಮ್ ಪರ ವಹಿಸ್ಕೊಂಡು ವೀಕ್ಷಕರು ಟ್ವಿಟರ್ನಲ್ಲಿ ಶುರು ಮಾಡಿರೋ ಸಮರ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ, ಇದು ಯಾವಾಗ ಮುಗಿಯತ್ತೋ ಕಾದು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಫಿಲ್ಮಿ ಬೀಟ್ ಕನ್ನಡ ಯೂಟ್ಯೂಬ್ ಚಾನೆಲ್.